ಇದು ನಿಮ್ಮ ಪ್ರಾಣಶಕ್ತಿಗಳನ್ನು ಆಕ್ಟಿವೇಟ್ ಮಾಡೋ ಒಂದು ವಿಧಾನ. ಯಾವ ರೀತಿಯಲ್ಲಂದ್ರೆ, ನಿಮ್ಮ ಶರೀರದ ಮೂಲಭೂತ ರಾಸಾಯನಿಕ ವ್ಯವಸ್ಥೆನೇ ಬದಲಾಗುತ್ತೆ ಕೇವಲ 2-3 ವಾರಗಳಲ್ಲಿ. ಇದನ್ನ ಲ್ಯಾಬೋರೇಟರಿಗಳಲ್ಲೂ ಮಾಪನ ಮಾಡಿ ನೋಡಬಹುದು. ಇಂಥ ಪ್ರಯೋಗಗಳನ್ನು ಮಾಡಲಾಗಿದೆ. 3 ವಾರಗಳ ಅಭ್ಯಾಸದಲ್ಲಿ ರಕ್ತದ ರಾಸಾಯನಿಕ ಸಂಯೋಜನೆ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೋಡಲಾಗಿದೆ. ನೀವು ನಿಮ್ಮ ಶರೀರವನ್ನು ಆನಂದಮಯ ರಾಸಾಯನಿಕ ವ್ಯವಸ್ಥೆಯನ್ನಾಗಿ ಮಾಡಬಹುದು. ಒಮ್ಮೆ ನಿಮ್ಮ ಶರೀರ ವ್ಯವಸ್ಥೆ ಪರಿಪೂರ್ಣ ನಿರಾಳತೆಯ ಸ್ಥಿತಿಗೆ ಬಂದರೆ ಕಾಯಿಲೆ ಅನ್ನೋದಿರೋದಿಲ್ಲ. ಇಲ್ಲಿ ಕಲಿಸಲಾಗ್ತಿರೋದು ಒಂದು ವೈಜ್ಞಾನಿಕ ಪ್ರಕ್ರಿಯೆ. ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಕಲಿಸಲಾಗುತ್ತೆ. ಇದನ್ನು ನಿಮಗೆ ಹೇಳಿಕೊಡೋದಕ್ಕೆ 28-30 ಗಂಟೆಗಳ ಮೀಸಲಾದ ಸಮಯ ಬೇಕು. ಅದನ್ನು ನಿಮಗೆ ಪ್ರಾಯೋಗಿಕವಾಗಿ ಮತ್ತು ಅನುಭವಪೂರ್ವಕವಾಗಿ ಧಾರೆ ಎರೆಯೋದಕ್ಕೆ ಅಷ್ಟು ಸಮಯ ಬೇಕಾಗುತ್ತೆ. ಈ ಪ್ರೋಗ್ರಾಂನ ಒಂದು ಅಂಶ ಏನೆಂದರೆ, ಅವರದೇ ಶರೀರ ವ್ಯವಸ್ಥೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಉಂಟು ಮಾಡುವುದು. ಅವರ ಭೌತಿಕ ಶರೀರ, ಪ್ರಾಣಮಯ ಶರೀರ, ರಾಸಾಯನಿಕ ವ್ಯವಸ್ಥೆ, ಭಾವನಾತ್ಮಕ ಮತ್ತು ಮಾನಸಿಕ ರಚನೆಗಳ ಬಗ್ಗೆ ಒಮ್ಮೆ ಅವರು ಕೆಲವು ಮೂಲ ವಿಷಯಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಅವರಿಗೆ ನಾವು ವಿಧಾನಗಳನ್ನು ಕಲಿಸುತ್ತೇವೆ. ಅವರ ಆಯಾಮಗಳನ್ನು ಅವರು ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸೋದಕ್ಕಾಗಿ. ನಿಮ್ಮ ಬದುಕನ್ನು, ಕೆಲಸವನ್ನು ಒಂದು ವೇಳೆ ಸಂತೋಷದಿಂದ ತುಂಬಿರೋರ ಜೊತೆ ಅಥವಾ ಜೋಲುಮುಖದವ್ರ ಜೊತೆ ನಡೆಸೋ ಆಯ್ಕೆ ಇದ್ರೆ ನಿಮ್ಮ ಆಯ್ಕೆ ಏನು? ಸಂತೋಷ. ಹಾಗಾದರೆ ದಯವಿಟ್ಟು ನೆನಪಿನಲ್ಲಿಟ್ಕೊಳ್ಳಿ, ಬೇರೆಯವರೆಲ್ಲರೂ ಕೂಡ ಅದನ್ನೇ ನಿರೀಕ್ಷಿಸ್ತಿದ್ದಾರೆ. ಅವರಿಗೂ ಖುಷಿಯಾಗಿರೋರ ಜೊತೆ ಜೀವಿಸೋ ಆಸೆ ಇದೆ ಅಲ್ವಾ? ಹಾಗಾಗಿ ನಿಮಗೆ, ಸುತ್ತಲಿನ ಜಗತ್ತಿಗೆ ನೀವು ಮಾಡಬಹುದಾದ ಅತ್ಯುತ್ತಮವಾದ ವಿಷಯ ಅಂದರೆ ಕನಿಷ್ಠ ಪಕ್ಷ ನೀವು ಸವಿಯಾಗಿರೋದು. ನಿಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ಕೆಲಸ ಮಾಡ್ತಿರೋ ಬಿಡ್ತಿರೋ ಹಲವಾರು ಸಂಗತಿಗಳನ್ನು ಅವಲಂಬಿಸಿದೆ. ನೀವು ಮೌಂಟ್ ಎವರೆಸ್ಟ್ ಹತ್ತಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ಮಿಸ್ಟರ್ ಬೋಲ್ಟ್ಗಿಂತ ವೇಗವಾಗಿ ಓಡ್ತಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಇವೆಲ್ಲ ಹಲವಾರು ಸಂಗತಿಗಳನ್ನು ಅವಲಂಬಿಸಿದೆ. ಆದರೆ ನೀವು ಒಂದು ಸವಿಯಾದ ಜೀವ ಆಗಿರೋದು 100% ನಿಮ್ಮ ಕೈಯಲ್ಲೇ ಇದೆ. ಇದನ್ನು ನಿಮ್ಮ ಕೈಗೆ ತಗೊಂಡ್ರೆ ಇಷ್ಟಾದರೂ ನೀವು ಮಾಡಲೇಬೇಕು.